ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಮೂಲದ ಕವಿ ಸಾಹಿತಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ ಎಂ ವೆಂಕಟಕೃಷ್ಣಯ್ಯ ಮೈಸೂರಿನ ತಾತಯ್ಯ ಎಂದು ಹೆಸರಾದ ಎಂ ವೆಂಕಟಕೃಷ್ಣಯ್ಯನವರು ಹೆಸರಾಂತ ಪತ್ರಿಕೋದ್ಯಮಿ ಲೇಖಕ ಸಮಾಜ ಸುಧಾರಕರು ಆಗಿದ್ದರು ಇವರು ಎಚ್ ಡಿ ಕೋಟೆ ತಾಲೂಕಿನ ಮಗ್ಗೆ ಗ್ರಾಮದಲ್ಲಿ ಸಾವಿರದ ಎಂಟುನೂರ ನಲವತ್ತ್ನಾಲ್ಕರಲ್ಲಿ ಜನಿಸಿದರು ಹಿತಬೋಧಿನಿ ಸಾಧ್ವಿ ವೃತ್ತಾಂತ ಚಿಂತಾಮಣಿ ಎಂಬ ಹಲವಾರು ಪತ್ರಿಕೆಗಳಿಗೆ ಅವರು ಅಂಕಣ ಬರಹಗಳನ್ನು ಬರೆಯುತ್ತಿದ್ದರು ಇವರು ದಾವಣಗೆರೆಯಲ್ಲಿ ನಡೆದ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಆರ್ ತಾತಾಚಾರ್ಯರು ಇವರು ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಮೈಸೂರಿನಲ್ಲಿ ಜನಿಸಿದರು ಚೆನ್ನೈನ ಕಾಲೇಜೊಂದರಲ್ಲಿ ಪ್ರಾಧ್ಯಾಪಕರಾಗಿದ್ದ ಇವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮಂಗಳೂರಿನಲ್ಲಿ ನಡೆದ ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಗುರುದತ್ತರಾಯನ ಚರಿತ್ರೆ ಗಿರಿಮಲ್ಲಿಕಾರ್ಜುನ ಶತಕ ಅವರ ಪ್ರಮುಖ ಕೃತಿಗಳಾಗಿವೆ ಟಿ ಪಿ ಕೈಲಾಸಂ ತ್ಯಾಗರಾಜ ಪರಮಶಿವ ಅಯ್ಯರ್ ಕೈಲಾಸಂ ರವರು ಹೆಸರಾಂತ ಭೂವಿಜ್ಞಾನಿ ನಾಟಕಕಾರ ಮತ್ತು ಸಾಹಿತಿಗಳು ಆಗಿದ್ದರು ಸಾಹಿತ್ಯ ವಿಮರ್ಶೆಯು ಮೊದಲ ಬಾರಿಗೆ ಕೈಲಾಸಂ ರವರ ಕೃತಿಗಳಲ್ಲಿ ಆರಂಭವಾಯಿತು ಎಂದು ಹೇಳಲಾಗುತ್ತದೆ ಇವರು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಮೈಸೂರಿನಲ್ಲಿ ಜನಿಸಿದರು ಪ್ರಹಸನ ಪಿತಾಮಹ ಎಂದು ಹೆಸರಾದ ಇವರು ಸತ್ತವನ ಸಂತಾಪ ನಮ್ಮ ಕಂಪನಿ ಮಕ್ಕಳ ಸ್ಕೂಲ್ ಮನೆಯಲ್ಲೇ ಎಂಬ ಇತ್ಯಾದಿ ಕೃತಿಗಳನ್ನು ರಚಿಸಿದರು ಸಿಪಿ ಕೃಷ್ಣಕುಮಾರ್ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಅಥವಾ ಸಿಪಿಕೆರವರು ಹೆಸರಾಂತ ಕವಿ ಜಾನಪದ ತಜ್ಞ ಮತ್ತು ವಿಮರ್ಶಕರಾಗಿದ್ದಾರೆ ಇವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕೆಆರ್ ನಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಜನಿಸಿದರು ಬೊಗಸೆ ಅಂತರಾತ್ಮ ಜಾನಪದ ಸಾಹಿತ್ಯ ಪ್ರವೇಶ ಸೇರಿದಂತೆ ನೂರಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಸ್ತ್ರೀಯುತರು ಎರಡು ಸಾವಿರದ ಹನ್ನೊಂದರಲ್ಲಿ ಗಂಗಾವತಿಯಲ್ಲಿ ನಡೆದ ಎಪ್ಪತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಎಂ ವಿ ಸೀತಾರಾಮಯ್ಯ ಮೈಸೂರು ವೆಂಕಟದಾಸಪ್ಪ ಸೀತಾರಾಮಯ್ಯ ಅಥವಾ ಎಂ ವಿ ಸಿ ರವರು ಸಾವಿರದ ಒಂಬೈನೂರ ಹತ್ತರಲ್ಲಿ ಮೈಸೂರಿನಲ್ಲಿ ಜನಿಸಿದರು ಶ್ರೀ ವಿಜಯಕೃತ ಕವಿರಾಜಮಾರ್ಗ ಅಲಂಕಾರ ಸೇರಿದಂತೆ ನೂರಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಎಸ್ ಶ್ರೀಕಂಠಶಾಸ್ತ್ರಿ ಸೊಂಡೇಕಕೊಪ್ಪ ಶ್ರೀಕಾಂತ ಶಾಸ್ತ್ರಿರವರು ಇತಿಹಾಸಕಾರರು ಮತ್ತು ಬಹುಭಾಷಾ ವಿದ್ವಾಂಸರು ಆಗಿದ್ದಾರೆ ಇವರು ಹನ್ನೆರಡು ಪುಸ್ತಕಗಳು ಮತ್ತು ಇನ್ನೂರಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿದ್ದಾರೆ ಇವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ನಂಜನಗೂಡಿನಲ್ಲಿ ಜನಿಸಿದರು ಇತಿಹಾಸದ ಮೂಲಗಳು ಭಾರತೀಯ ಸಂಸ್ಕೃತಿ ಹೊಯ್ಸಳ ವಾಸ್ತುಶಿಲ್ಪ ಅವರ ಪ್ರಮುಖ ಕೃತಿಗಳಾಗಿವೆ ತಿರುಮಲಾಂಬ ಹೊಸಗನ್ನಡದ ಲೇಖಕಿ ಪತ್ರಿಕಾ ಸಂಪಾದಕರು ಆದ ಇವರು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ನಂಜನಗೂಡಿನಲ್ಲಿ ಜನಿಸಿದರು ಮಾತೃನಂದಿನಿ ಚಂದ್ರವದನ ರಮಾನಂದ ಪೂರ್ಣಕಲಾ ಅವರ ಪ್ರಮುಖ ಕೃತಿಗಳಾಗಿವೆ ಅವರು ಕರ್ನಾಟಕ ನಂದಿನಿ ಎಂಬ ಮಾಸಪತ್ರಿಕೆಯನ್ನು ಪ್ರಾರಂಭಿಸಿದರು ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಶ್ರೇಷ್ಠ ಬರಹಗಾರ್ತಿಯರಿಗೆ ತಿರುಮಲಾಂಬ ಪ್ರಶಸ್ತಿಯನ್ನು ನೀಡಲಾಗುತ್ತದೆ